ಡಿಎಂಕೆ ಮಾಜಿ ವಕ್ತಾರ ಶಿವಾಜಿ ಕೃಷ್ಣಮೂರ್ತಿ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಖುಷ್ಬೂ ಸುಂದರ್ ಮತ್ತು ತಮಿಳುನಾಡು ರಾಜ್ಯಪಾಲ ಆರ್ ಎನ್ ರವಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಸಂಬಂಧಪಟ್ಟಂತೆ ಶಿವಾಜಿ ಕೃಷ್ಣಮೂರ್ತಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಪಕ್ಷದಿಂದ ಉಚ್ಚಾಟಿಸಿದ ಬೆನ್ನಲ್ಲೇ ಶಿವಾಜಿ ಕೃಷ್ಣಮೂರ್ತಿ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಡಿಎಂಕೆ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಶಿವಾಜಿ ಕೃಷ್ಣಮೂರ್ತಿ, ನನ್ನ ಹೆಂಡತಿ ಸುಂದರವಾಗಿದ್ದಾಳೆ, ನನ್ನ ಹೆಂಡತಿ ಸೌಂದರ್ಯವತಿ ಎಂದು ನನ್ನ ಸ್ನೇಹಿತರೆಲ್ಲ ಹೇಳ್ತಾರೆ, ಖುಷ್ಬು ರೂಪವಂತೆ ಅಂತ ಹಲವರು ಹೇಳ್ತಾರೆ, ಆದರೆ ನನ್ನ ಹೆಂಡತಿ ಬಿಜೆಪಿ ನಾಯಕಿ ಖುಷ್ಬು ಅವರ ರೀತಿ ಕೆಟ್ಟದಾಗಿ ನಡೆಯೋದಿಲ್ಲ, ಖುಷ್ಬುಗಿಂತ ನನ್ನ ಹೆಂಡತಿನೇ ಸುಂದರಿ ಅಂತ ಹೇಳಿದ್ರು. ಖುಷ್ಬು ರೂಪ ಸೌಂದರ್ಯ ನಡಿಗೆ ಬಗ್ಗೆ ಕೆಟ್ಟದಾಗಿ ಶಿವಾಜಿ ಕೃಷ್ಣಮೂರ್ತಿ ಮಾತನಾಡಿದ್ದು ತೀವ್ರ ಟೀಕೆಗೆ ಗುರಿಯಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಖುಷ್ಬು ಸುಂದರ್ ಕಣ್ಣೀರು ಹಾಕುತ್ತಾ ಡಿಎಂಕೆ ನಾಯಕನ ವರ್ತನೆಯನ್ನ ಖಂಡಿಸಿದ್ದಾರೆ. ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಅವರು ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಅಷ್ಟೇ ಅಲ್ಲದೆ ಮಹಿಳೆಯ ಬಗ್ಗೆ ಅತ್ಯಂತ ಚೀಪ್ ಆದ ಕಮೆಂಟ್ ಮಾಡುವುದು ಸರಿಯಲ್ಲ, ಇದು ಡಿಎಂಕೆ ಪಕ್ಷದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತದೆ. ನಿಮ್ಮ ತಂದೆ ಡಿಎಂಕೆ ಪಕ್ಷದ ಅಧಿನಾಯಕ ಕರುಣಾನಿಧಿ ಅವರು ಕಲಿಸಿದ ಪಾಠ ಇದೇನಾ, ಮಹಿಳೆಯರಿಗೆ ಕೊಡೋ ಗೌರವ ಇದೇನಾ ಎಂದು ಖುಷ್ಬು ಸುಂದರ್ ಪ್ರಶ್ನೆ ಮಾಡಿದ್ದಾರೆ. ಸದ್ಯ ಡಿಎಂಕೆ ವಕ್ತಾರ ಶಿವಾಜಿ ಕೃಷ್ಣಮೂರ್ತಿ ಅವರನ್ನ ಪಕ್ಷದಿಂದ ವಜಾಗೊಳಿಸಲಾಗಿದೆ. ಖುಷ್ಬು ಅವರ ಸೌಂದರ್ಯದ ಭಾಷಣ ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ಸಾಕ್ಷಿಯಾಗಿದೆ.